ಮುಖ್ಯಮಂತ್ರಿಗಳನ್ನು ಕಂಡವರು ನೀವು, ಅವರ ಆಡಳಿತ ಕಂಡವರು, ನಿಮ್ಮ ಪ್ರಕಾರ ಯಾರು ಇಲ್ಲಿವರೆಗಿನ ಬೆಸ್ಟ್ ಸಿ ಎಂ? ನಿಮಗೆ ಹೇಳೋದಾದರೆ ಇವತ್ತು ಹನುಮಂತೇನವ್ರನ್ನೂ ನಾನು ಕಂಡಿದ್ದೇನೆ, ವಿಧಾನಸೌಧ ಕಟ್ಟಿಸ್ತವ್ರವರೇ. ಆ ಕಾಲದಲ್ಲಿ ದುಡ್ಡೇ ಇಲ್ಲ, ಬಹಳ ಕಡಿಮೆ ದುಡ್ಡಿನಲ್ಲಿ 1,60,00,000 / 50,00,000 ಖರ್ಚು ಮಾಡಿ ಅವರೇ ನಿಂತು ಬೇರೆ ಆಳುಗಳಿಗೆ ಕೂಲಿಗಾರರು ದುಡ್ಡು ಕೊಡಬೇಕಾಗತ್ತೆ ಅಂತೇಳಿ ಜೈಲ್ ಕೈದಿಗಳನ್ನ ಕರೆಸಿ ಅವ್ರ ಕೈಲೂ ಕೆಲಸ ಮಾಡಿಸಿದ್ದಾರೆ. ಅದ್ರ ಓಪನಿಂಗ್ ಸೆರೆಮನಿನೂ ತುಂಬ ಸಿಂಪಲ್, ತುಂಬ ಅಂದರೆ ತುಂಬ ಸಿಂಪಲ್ ಆಗಿ ಮುಗಿಸಿದ್ರು. ಅದಕ್ಕೆ ವೈಭವದ ವೆಚ್ಚ ಬೇಡವೇ ಬೇಡ ಅಂತ. ಅದು ಅದೊಂದೇ ಅಲ್ಲ, ಅವರು ಮುಖ್ಯಮಂತ್ರಿಯಾಗಿ ವಿಧಾನಸೌಧ ಬರೋಕ್ಕಾಗಲಿಲ್ಲ. ಕೊನೆಯ 3 ತಿಂಗಳಿರುವಾಗ ಅವ್ರನ್ನ ಅಧಿಕಾರದಿಂದ ಇಳಿಸ್ತಾರೆ ರಾಜಕಾರಣ. ಆವಾಗ ಅವರ ಕ್ಯಾಬಿನೆಟ್ಲಿ ಇದ್ದಂಥ ಮತ್ತೊಬ್ಬ ಸತ್ಯವಂತ ಕಡಿದಾಳ್ ಮಂಜಪ್ಪ ಅವರು 3 ತಿಂಗಳು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಆವಾಗ ಮೈಸೂರು ಕರ್ನಾಟಕ ಆಗೋಗುತ್ತೆ, ಏಕೀಕರಣ ಆಗುತ್ತೆ. ಆವಾಗ 1956 ನವೆಂಬರ್ 1 ಈಗ ಎಷ್ಟೋ ಜನಕ್ಕೆ ಏಕೀಕರಣ ಎಲ್ಲಾಯಿತು ಅಂತ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಮಂತ್ರಿಗಳಿಗೆ ಗೊತ್ತಿಲ್ಲ, ಶಾಸಕರುಗಳಿಗೆ ಗೊತ್ತಿಲ್ಲ, ಪಾರ್ಲಿಮೆಂಟ್ ಸದಸ್ಯರು ಗೊತ್ತಿಲ್ಲ. ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಮೈದಾನ ಇಲ್ಲಿ ಮೈಸೂರು ಬ್ಯಾಂಕ್ ಮುಂದೋದರೆ ಕ್ರಿಕೆಟ್ ಮೈದಾನ, ಅಲ್ಲಿ ಕರ್ನಾಟಕ ಏಕೀಕರಣ 1956 ನವೆಂಬರ್ 1 ಅಂದಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಉದ್ಘಾಟನೆ, ಆವತ್ತಿನ ರಾಜಪ್ರಮುಖ ಜಯಚಾಮರಾಜ ಒಡೆಯರು ಉಪಸ್ಥಿತಿ, ಹನುಮಂತೇನವರು ಉಪಸ್ಥಿತಿ, ಮಹಾನ್ ವ್ಯಕ್ತಿ ನಿಜಲಿಂಗಪ್ಪನವರು ಉಪಸ್ಥಿತಿ, ಕಡಿದಾಳ ಮಂಜಪ್ಪನವರು ಉಪಸ್ಥಿತಿ, ಅಲ್ಲಿ ಪಿ ಕಾಳಿಂಗರಾವ್ ಅವರು ಆಗ ಬರೀ ಆಕಾಶವಾಣಿ ನಮಗಿದ್ದದ್ದು, ಪ್ರತಿದಿನ ಬೆಳಗ್ಗೆ ಉಯಿಲುಗೋಳರ ಉದಯವಾಗಲಿ ಚೆಲುವ ಕನ್ನಡ ನಾಡು ಇದನ್ನು ಪಿ ಕಾಳಿಂಗರಾವ್ ತಮ್ಮ ಮಧುರವಾದ ಕಂಠದಲ್ಲಿ ಹಾಡಿ ಪ್ರತಿದಿನ ಬೆಳಗ್ಗೆ ನಾವು ರೇಡಿಯೋವನ್ನು ತಿರುಗಿದರೆ ಉದಯವಾಗಲಿ ಚೆಲುವ ಕನ್ನಡ ನಾಡು. ಆವತ್ತು 1956 ನವೆಂಬರ್ 1 ಸ್ವಾಗತ ಗೀತೆ ಹಾಡ್ತಾರೆ, ಉದಯವಾಯಿತು ಚೆಲುವ ಕನ್ನಡ ನಾಡು. ಪಿ ಕಾಳಿಂಗರಾವ್ ಅದ್ಭುತ. ಇದು ಹನುಮಂತಯ್ಯನವರು ಪ್ರಾಮಾಣಿಕರು, ಸತ್ಯವಂತರು, ಇನ್ನೂ ಅಂಥವ್ರು ಸಿಗೋದಿಲ್ಲ. ನನ್ನ ಜೊತೆಯಲ್ಲಿ 500 ಸಭೆ ಮಾಡಿದ್ದಾರೆ, ನನ್ನ ಜೊತೆಗೆ ಬಂದು ಭಾಷಣ ಮಾಡಿದ್ದಾರೆ. ಬಹಳ ಅದ್ಭುತವಾದಂಥ ವ್ಯಕ್ತಿ. ಅವರು ಭಾಷಣ ಒಂದು ಭಾಷಣದಲ್ಲಿ ಹೇಳಿದ್ರು, ಇಲ್ಲಿ ನಗರ ದೇವತೆ ಅಣ್ಣಮ್ಮ ದೇವಿಯ ದೇವಸ್ಥಾನದ ಮುಂದೆ ಭಾಷಣ, ನನಗೆ 100 ಜನ ಹೊಗಳಬಹುದು, ಆದರೆ ಒಬ್ಬ ವಾಟಾಳ್ ನಾಗರಾಜ್ ಟೀಕೆ ಮಾಡಿದ್ರೆ ನನಗೆ ಖುಷಿ ಅಂದರು. ಎಂಥ ಮಾತು, ಎಂಥ ಅದ್ಭುತವಾದಂಥ ವ್ಯಕ್ತಿ ಹನುಮಂತಯ್ಯನವರು. ನಿಜಲಿಂಗಪ್ಪನೇ ಅದ್ಭುತವಾದಂಥ, ನೀವು ಸತ್ಯ ಹರಿಶ್ಚಂದ್ರನಿಗೆ ಹೋಲಿಕೆ ಮಾಡ್ಬೋದು. ಸತ್ಯ ಹರಿಶ್ಚಂದ್ರ ಅಂದರೆ ನಿಜಲಿಂಗಪ್ಪನವರು ಹೋಲಿಕೆ ಮಾಡ್ಬೋದು. ನಂತರದ ವರ್ಷಗಳಲ್ಲಿ ಯಾರು ಬಹಳ ದೇವರಾಜರ್ಸ್ ಅವರು ಅದ್ಭುತ. ಅದಾದ ಮೇಲೆ ಭಾಳ ಅತ್ಯಂತ ಸೂಪರ್ ಅತ್ಯಂತ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ವೀರೇಂದ್ರ ಪಾಟೀಲ್. ಎಸ್, ವೀರೇಂದ್ರ ಪಾಟೀಲ್ ಅಂತ ಇನ್ನು ಅಂಥ ರಾಜಕಾರಣಿ ನಾನು ಎಂದೂ ನೋಡೋಕ್ಕೆ ಸಾಧ್ಯ ಇಲ್ಲ, ನೋಡಲಿಲ್ಲ. ಇತ್ತೀಚೆಗೆ ನಾನು ಗುಲ್ಬರ್ಗ ಚಿಂಚೋಳಿ ಅವ್ರ ಊರಿಗೆ ಹೋಗಿ ಅವ್ರ ಸಮಾಧಿಗೆ ಒಂದು ಹಾರ ಹಾಕ್ಬಿಟ್ಟು ಬಂದೆ. ಎಂಥ ಅದ್ಭುತವಾದಂಥ ವ್ಯಕ್ತಿ ಅಂತೇಳಿ ಬರಲಿಲ್ಲ. ಇನ್ನು ಆಮೇಲೆ ಬಂದಂಥ ಅವರು ಎಲ್ಲರೂ ಸರಿಯಿಲ್ಲ ಅಂತ ಹೇಳದೆ ಇದ್ರೂ ಎಲ್ಲೋ ಒಂದು ಕಡೆ ಬಂಗಾರಪ್ಪ ಭಾಳ ಗಟ್ಟಿಯಾದಂಥ ವ್ಯಕ್ತಿ, ಕಾವೇರಿ ವಿಚಾರದಲ್ಲಿ ತೆಗೆದುಕೊಂಡ ನಿರ್ಧಾರ
ಇವತ್ತು ಕೊಂಡಾಡಬೇಕು. ಬಂಗಾರಪ್ಪ ಜೆ ಎಚ್ ಪಟೇಲ್ ಅವರು ಭ್ರಷ್ಟರಲ್ಲ, ಒಂದು ರೀತಿ ಅವರದೇ ಆದಂಥ ಒಂದು ವ್ಯವಸ್ಥೆ, ಆದರೆ ಅವರು ಈ ಥರ ಗುಂಡೂರಾವು ಭಾಳ ಅದ್ಭುತವಾದಂಥ ವ್ಯಕ್ತಿ. ಈ ಥರ ಬಂದರೆ ಇಷ್ಟೇ, ಇದು ಬಿಟ್ಟರೆ ಇನ್ನೂ ಯಾರ ಬಗ್ಗೆ ಈಗ ಟೀಕೆ ಮಾಡಿ ಪ್ರಯೋಜನ ಏನಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.